श्री गणेशाय नमः, श्री गुरुभ्यो नमः, श्री सरस्वत्यै नमः, श्रीमात्रे नमः। भजे श्रीचक्रमध्यस्थां दक्षिणोत्तरयोः सदां श्यामावार्ताळि संसेव्यां भवानीं ललिताम्बिकां। ಎಲ್ಲರಿಗೂ ನಮಸ್ಕಾರಗಳು. ಆತ್ಮೀಯರೇ, ಕಳೆದ ಉಪನ್ಯಾಸದಲ್ಲಿ ಶ್ರೀಲಲಿತೆಯ 435ನೆಯ ಶ್ರೀನಾಮ ಚಾಂಪೇಯ ಕುಸುಮ ಪ್ರಿಯ ಅನ್ನುವಂಥ ಶ್ರೀನಾಮವನ್ನು ಕುರಿತು ಚಿಂತನೆಯನ್ನು ಮಾಡುವ ಪ್ರಯತ್ನ ಮಾಡಿದೆವು. ಈಗ ಶ್ರೀಲಲಿತೆಯ 436ನೆಯ ಶ್ರೀನಾಮ ಕುಶಲ. ಶ್ರೀಮಾತೆಯು ಸದಾಕಾಲ ಕುಶಲ ಅಂದರೆ ಕೌಶಲ್ಯ ಹೊಂದಿರುವಂಥವಳು ಅಂತ. ಕುಶಲ ಅನ್ನುವುದಕ್ಕೆ ಅನೇಕ ಅರ್ಥಗಳಿವೆ. ಸೌಖ್ಯ, ಕ್ಷೇಮ, ಜಾಣ್ಮೆ, ನೈಪುಣ್ಯ, ಯೋಗ, ಹೀಗೆ ಹಲವು ಅರ್ಥಗಳನ್ನು ಹೇಳಿದ್ದಾರೆ. ಈ ಎಲ್ಲ ಅರ್ಥ ಸ್ವರೂಪಗಳ ಸಾಕಾರ ಮೂರ್ತಿಯೇ ಶ್ರೀಮಾತೆಯಾಗಿ ಬಿಟ್ಟಿದ್ದಾಳೆ. ಹೀಗಾಗಿ ಅಮ್ಮನನ್ನು ಆಶ್ರಯಿಸಿದರೆ ನಮಗೆ ಈ ಎಲ್ಲ ಸೌಖ್ಯಾದಿ ಅನುಗ್ರಹವನ್ನು ಅಮ್ಮ ಮಾಡುತ್ತಾಳೆ. ಗೀತೆಯಲ್ಲಿ ಭಗವಂತನಿಗೆ ಅರ್ಜುನ ಕೇಳಿದ ಪ್ರಶ್ನೆ, ಸ್ವಾಮಿ ಕರ್ಮವನ್ನು ಮಾಡು ಅಂತ ಹೇಳುತ್ತಿದ್ದೀಯ, ಆದರೆ ಕರ್ಮವು ಬಂಧನವನ್ನು ಸೃಷ್ಟಿ ಮಾಡುತ್ತೆ ಅಂತಲೂ ಹೇಳ್ತಾ ಇದ್ದೀಯ, ಈಗ ನಾನು ಏನು ಮಾಡಬೇಕು ಅನ್ನುವುದನ್ನು ಹೇಳು. ಆಗ ಕೃಷ್ಣ ಹೇಳ್ತಾನೆ, ಯೋಗ ಕರ್ಮ ಸುಕೌಶಲಂ ಅಂತ ಹೇಳ್ತಾನೆ. ಅಂದರೆ ನೀನು ಸಕಾಮದಿಂದ ಕೆಲಸ ಮಾಡಿದರೆ ಅದು ಬಂಧನ, ಭಗವದರ್ಪಿತ ಬುದ್ಧಿಯಿಂದ ಮಾಡಿದರೆ ಕರ್ಮವನ್ನು ಅದು ನಿಷ್ಕಾಮ ಕರ್ಮ ಅಂತ ಅನಿಸಿ ಅದು ನಿನ್ನನ್ನು ಬಂಧಿಸುವುದಿಲ್ಲ, ಬಿಡುಗಡೆ ಮಾಡುತ್ತದೆ. ಇದೇ ಕೌಶಲ್ಯ ಅಂತ ಹೇಳಿದ ಭಗವಂತ. ಇದಕ್ಕೆ ಉದಾಹರಣೆ ಹೇಳ್ತಾರೆ, ಹಲಸಿನ ಹಣ್ಣು ತಿನ್ನಬೇಕು, ಆದರೆ ಏನು ಮಾಡೋದು, ಅದು ಮುಟ್ಟಿದ್ರೆ ಅಂಟು ಜಿದ್ದು, ಮುಟ್ಟದೆ ಹೋದರೆ ಹಣ್ಣು ಸಿಗೋದಿಲ್ಲ. ಹಾಗಾಗಿ ಕೌಶಲ್ಯದಿಂದ ಯಾರು ಕೈಗೆ ಎಣ್ಣೆಯನ್ನು ಹಚ್ಚಿಕೊಂಡು ಆ ಹಲಸಿನ ತೊಳೆಯನ್ನು ಬಿಡಿಸುವನೋ ಅವನಿಗೆ ಆ ಅಂಟು ಅಂಟುವುದಿಲ್ಲ, ಹಣ್ಣೂ ಸಿಗುತ್ತೆ. ಹೀಗೆ ನಿನ್ನ ಕರ್ಮವನ್ನು ಕೌಶಲ್ಯಪೂರ್ಣವಾಗಿ ಮಾಡು ಅರ್ಜುನ, ಇದುವೇ ಕರ್ಮಯೋಗ, ಇದೇ ಕೌಶಲ್ಯ ಅಂತ ಹೇಳಿ ಭಗವಂತ ಹೇಳಿದ. ಸರಿ, ಈ ಕೌಶಲ್ಯ ಅನ್ನುವುದಕ್ಕೆ ಮತ್ತೊಂದು ವಿಶೇಷ ಅರ್ಥವನ್ನು ಹೇಳುತ್ತಾ, ಅಮ್ಮ ಯಾವುದರಲ್ಲಿ ಕುಶಲಳು ಅಂತಂದರೆ ಸೃಷ್ಟಿ ಸ್ಥಿತಿ ಲಯ ಎಂಬ ಈ ಕಾರ್ಯದಲ್ಲಿ ಶ್ರೀಮಾತೆಯು ಮಹಾಕುಶಲಳು. ಈ ಇಡೀ ಬ್ರಹ್ಮಾಂಡವನ್ನು ಯಾರು ಸೃಷ್ಟಿ ಮಾಡಿದ್ರು? ಯಾರಾದರೂ ಮಹಾವಿಜ್ಞಾನಿ ನಿರ್ಮಾಣ ಮಾಡಿಬಿಟ್ನ? ಸಾಧ್ಯವೇ ಇಲ್ಲ. ಈ ವೈವಿಧ್ಯತೆ, ಈ ಅನಿರ್ವಚನೀಯವಾದ ಪಂಚಭೂತಗಳು, ಈ ನೈಸರ್ಗಿಕ ಸಂಪತ್ತು, ಪರಿಸರ, ಪ್ರಕೃತಿ, ಹೀಗೆ ಲೆಕ್ಕವಿಲ್ಲದಷ್ಟು ಈ ಪ್ರಕೃತಿಯ ಭಾಗಗಳನ್ನು, ಜೀವ ಜಗತ್ತಿನಲ್ಲಿ ಪ್ರಾಣಿಗಳ ಸೃಷ್ಟಿಯನ್ನು, ಅದರಲ್ಲೂ ಅಂಡಜ, ಪಿಂಡಜ, ಉದ್ಭಿಜ, ಜರಾಯುಜ, ಹೀಗೆ ಹಲವು ಬಗೆಯ ಪ್ರಾಣಿಗಳನ್ನು ಯಾರು ಸೃಷ್ಟಿ ಮಾಡಿದ್ದು, ಹೇಗೆ ಸೃಷ್ಟಿಯಾಯಿತು ಇದೆಲ್ಲ? ಶ್ರೀಮನ್ ಮಧ್ವಾಚಾರ್ಯರು ಹೀಗೆ ಹೇಳ್ತಾರೆ, ಬಹುಚಿತ್ರ ಜಗತ್ ಬಹುದಾಕರಣಾತ್ ಪರಶಕ್ತಿರ್ ಅನಂತ ಗುಣ ಪ್ರವಾಹ. ಇಲ್ಲಿ ಒಬ್ಬರಂತೆ ಒಬ್ಬರಿಲ್ಲ, ಒಬ್ಬರಲ್ಲೂ ಕುಂದಿಲ್ಲ, ಒಬ್ಬೊಬ್ಬನು ಒಂದೊಂದು ವಿಷಯದಲ್ಲಿ ಮಹಾಕುಶಲಿಯಾಗಿದ್ದಾನೆ. ಇಂತಹ ಕುಶಲವಾದ ಜೀವಿಗಳನ್ನು, ಆಶ್ಚರ್ಯವಾದ ಈ ವಿಶ್ವವನ್ನ ಸೃಷ್ಟಿಸಿದ ಭಗವಂತ ಅವನಿನ್ನೆಷ್ಟು ಆಶ್ಚರ್ಯವಾಗಿದ್ದಾನೆ. ಆಶ್ಚರ್ಯೋ ಭಗವಾನ್ ವಿಷ್ಣು ಅಂತ ಸ್ತುತಿಸಿದರು. ಹೀಗೆ ಸೃಷ್ಟಿಸಿದ ಜಗತ್ತನ್ನ ಪಾಲಿಸುತ್ತಿದ್ದಾಳಲ್ಲ ಶ್ರೀಮಾತೆ, ಹೇಗೆ ಪಾಲಿಸ್ತಾ ಇದ್ದಾಳೆ ಅಂದರೆ, ದಾಸರು ಒಂದು ಕಡೆ ಹೇಳ್ತಾರೆ, ಕಲ್ಲಿನೊಳಗೆ ಇರುವ ಕಪ್ಪೆಗೆ ಅಲ್ಲೇ ಉದಕ ಕೊಡುವ, ಆನೆಗೈದು ಮಣದ ಆಹಾರವ ತಾನೇ ತಂದುಕೊಡುವ, ಯಾರಿಗೆ ಯಾವ ಕಾಲದಲ್ಲಿ ಯಾವುದು ಎಷ್ಟು ಸಲ್ಲಬೇಕೋ ಅದು ಸಲ್ಲುವಂತೆ ಶ್ರೀಮಾತೆ ಪಾಲನೆಯನ್ನು ಮಾಡ್ತಾ ಇದ್ದಾಳೆ. ಹೀಗೆ ಶ್ರೀಮಾತೆಯು ಪ್ರತಿಯೊಂದು ಜೀವಿಯನ್ನು, ಅದಕ್ಕೆ ಬೇಕಾದ ಆಹಾರದ, ಜೀವನದ ಪ್ರತಿಯೊಂದು ವ್ಯವಸ್ಥೆಯನ್ನು ನೇರ್ಪಡಿಸಿದಳು. ಇದೆಲ್ಲ ಆದಮೇಲೆ
ಈ ಜೀವಿಗಳನ್ನ ಜಗತ್ತನ್ನ ತನ್ನಲ್ಲಿ ಲೀನ ಮಾಡಿಕೊಳ್ತಾ ಇದ್ದಾಳಲ್ಲ, ಈ ಕೌಶಲ್ಯದ ಬಗ್ಗೆ ಮಾತನಾಡುವ ಶಕ್ತಿ ನಮಗೆ ನಿಮಗೆ ಇದೆಯಾ? ನಮ್ಮ ಯೋಚನೆಗೆ ಈ ಕೌಶಲ್ಯ ನಿಲುಕದ್ದು, ಊಹೆಗೆ ಬರದ್ದು. ಆದರೆ ಶ್ರೀಮಾತೆಗೆ ಇದೊಂದು ಆಟ, ಇದೊಂದು ಲೀಲೆಯಾಗಿಬಿಟ್ಟಿದೆ. ಶ್ರೀಮದ್ ರಾಮಾನುಜಾಚಾರ್ಯರು ಹೀಗೆ ಹೇಳ್ತಾರೆ ತಮ್ಮ ವೆಂಕಟೇಶ್ವರನ ಸ್ತುತಿಯಲ್ಲಿ, ಬ್ರಹ್ಮಸೂತ್ರಗಳ ಪ್ರಾರಂಭದಲ್ಲಿ, ಅಖಿಲ ಭುವನ ಜನ್ಮಸ್ಥೇಮ ಭಂಗಾದಿ ಲೀಲೆ ವಿನತ ವಿವಿಧ ಭೂತವ್ರಾತ ರಕ್ಷೈಕ ದೀಕ್ಷೆ ಶ್ರುತಿ ಶಿರಸಿ ವಿದೀಪ್ತೆ ಬ್ರಹ್ಮಣಿ ಶ್ರೀನಿವಾಸೆ ಭವತು ಮಮ ಪರಸ್ಮಿನ್ ಶ್ರೀಮುಷಿ ಭಕ್ತಿ ರೂಪ. ಆ ಪ್ರಾರಂಭದ ಸಾಲಿನಲ್ಲಿ ಅವರು ಹೇಳ್ತಾರೆ, ಅಖಿಲ ಭುವನ ಜನ್ಮ ಸ್ಥೇಮ ಭಂಗಾದಿ ಲೀಲೆ. ಈ ಇಡೀ ಭುವನ ಬ್ರಹ್ಮಾಂಡ, ಎಲ್ಲದರ ಸೃಷ್ಟಿ ಸ್ಥಿತಿ ಲಯ ಅನ್ನತಕ್ಕಂಥದ್ದು ಆ ಶ್ರೀನಿವಾಸನಿಗೆ ಲೀಲೆಯಾಗಿ ಬಿಟ್ಟಿದೆ. ಶ್ರೀಮಾತೆಗೆ ಅದು ಲೀಲೆಯಾಗಿ ಬಿಟ್ಟಿದೆ. ಹೀಗಾಗಿ ಅವಳು ಅಂಥ ವಿಶೇಷವಾದ ಕೌಶಲ್ಯವನ್ನು ಹೊಂದಿದವಳು ಅಂತ. 437ನೆಯ ಲಲಿತೆ ಶ್ರೀನಾಮ ಕೋಮಲಾಕಾರ. ಶ್ರೀಮಾತೆಯು ತುಂಬ ಮೃದುವಾದ ಸುಕುಮಾರವಾದ ಕೋಮಲವಾದ ಅಂಗವಿನ್ಯಾಸವನ್ನು ಹೊಂದಿದವಳು ಅಂತ. ಮತ್ತು ಕೇವಲ ಅಂಗಲಕ್ಷಣ ಮಾತ್ರವಲ್ಲದೆ ಮನೋಲಕ್ಷಣವೂ ಸಹ ಅತ್ಯಂತ ಮೃದುವಾದ ಮಧುರವಾದ ಸತ್ವಯುತವಾದಂತಹ ಸ್ವಭಾವಕ್ಕೆ ಕೋಮಲ ಅಂತ ಹೆಸರು. ಆ ರೀತಿಯಾಗಿ ಮನಸ್ಥಿತಿಯಲ್ಲೂ ಕೋಮಲವಾಗಿದ್ದಾಳೆ. ಆಕಾರವೇ ಇಲ್ಲದ ನಿರಾಕಾರ ರೂಪಳಾದ ಅಮ್ಮ ನಮಗಾಗಿ ಅನುಗ್ರಹಿಸಲು ಒಂದು ರೂಪ ಧರಿಸಿ ಬಂದಾಗ ಶುದ್ಧ ಸತ್ವ ಸ್ವರೂಪಳಾಗಿ ಬರ್ತಾಳೆ. ಹಾಗೆ ಬಂದ ಆ ಅಮ್ಮನ ಸ್ವರೂಪ ಕೋಮಲಾಕಾರವಾಗಿರುತ್ತೆ ಅಂತ ಹೇಳಿದ್ದಾರೆ. 438ನೆಯ ಲಲಿತೆಯ ಶ್ರೀನಾಮ ಕುರುಕುಲ್ಲಾ. ಕುರುಕುಲ್ಲಾ ರೂಪಳಾಗಿರುವವಳು ಶ್ರೀಮಾತೆ. ಈ ಕುರುಕುಲ್ಲಾ ದೇವಿಯು ನಮ್ಮಲ್ಲಿರಬಹುದಾದ ಪ್ರಧಾನವಾದ ನಾಡಿ ಸುಷುಮ್ನ ಅನ್ನುವುದಕ್ಕೆ ಅಧಿಷ್ಠಾತಿ ದೇವತೆಯಾಗಿದ್ದಾಳೆ. ಶ್ರೀಮಾತೆಯು ಅವಳ ನಿವಾಸವಾಗಿರಬಹುದಾದಂಥ ಶ್ರೀಚಕ್ರ ಅಥವಾ ಶ್ರೀಮನ್ನಗರ, ಅದೇ ಚಿಂತಾಮಣಿ ಗ್ರಹ, ಇದಕ್ಕೆ ಒಟ್ಟು 25 ಆವರಣಗಳಿದ್ದಾವೆ. ಅಲ್ಲಿ ಬುದ್ಧಿಶಾಲ ಅಹಂಕಾರಶಾಲ ಎಂಬ ಪ್ರಾಕಾರದ ನಡುವೆ ಒಂದು ಬಾವಿ ಇದೆ, ಅದರ ಹೆಸರು ವಿಮರ್ಶಾವಾಪಿ ಅಂತ. ಅಲ್ಲಿ ಸ್ಥಿತಳಾಗಿರುವವಳು ಈ ಕುರುಕುಲ್ಲಾದೇವಿ. ವಿನಮೋ ವಿಮರ್ಶವಾಪಿಂ ಸುಷುಮ್ನೌ ಸುಧಾಸ್ವರೂಪಿಣೀಂ ತತ್ರ ವೇಲಾ ತಿಲಂಘ್ಯ ವೀಚಿ ಕೋಲಾಹಲ ಭರಿತ ಕೋಲಾವನವಾಟೀಂ. ಈ ವಿಮರ್ಶ ಎಂಬ ಬಾವಿಯಲ್ಲಿನ ಜಲ ಇದೆಯಲ್ಲ, ಅದು ಸುಷುಮ್ನಾಮೃತ ಜಲ ಅಂತ ಹೇಳಿದ್ದಾರೆ. ಇದನ್ನ ಸಾಧನೆ ಮಾಡಿ ಪಾನ ಮಾಡಿದವರ ಜನ್ಮಾಂತರಗಳ ಪಾಪಗಳು ನಶಿಸಿ ಹೋಗುತ್ತೆ, ಅವರು ಪರಿಶುದ್ಧರಾಗಿ ಬಿಡುತ್ತಾರೆ. ಪರಿಶುದ್ಧರಾಗಿ ಬಂದ ಅವರನ್ನ ಈ ತಾಯಿ ಕುರುಕುಲ್ಲಾ ಅನ್ನುವಂಥ ದೇವಿ ಅವರಿಗೆ ದರ್ಶನವನ್ನು ಕೊಟ್ಟು ಅವರು ಶ್ರೀಮಾತೆಯ ಸಂದರ್ಶನಕ್ಕೆ ಹೋಗುವಂತೆ ನೋಡಿಕೊಳ್ತಾಳೆ. ಅದಕ್ಕೆ ಆರ್ಯಾದ್ವಿಷಕದಲ್ಲಿ ದೂರ್ವಾಸರು ಈ ಕುರುಕುಲ್ಲಾ ದೇವಿಯನ್ನ ಹೀಗೆ ಸ್ತೋತ್ರ ಮಾಡಿದ್ದಾರೆ. ಕುರುವಿಂದ ತರುಣಿ ನಿಲಯಾಂ ಕುಲಾಚಲ ಸ್ಪರ್ಧಿ ಕುಚ ನಮನ್ ಮಧ್ಯಾಂ ಕುಂಕುಮ ವಿಲಿಪ್ತಗಾತ್ರೀಂ ಕುರುಕುಲ್ಲಾಂ ಮನಸಿ ಕುರ್ಮಹೇ ಸತತಂ ಅಂತ ಹೇಳಿ ಸ್ತೋತ್ರವನ್ನು ಮಾಡುತ್ತಾ, ಅಮ್ಮ ನೀನು ಪದ್ಮರಾಗಮಣಿಯಿಂದ ನಿರ್ಮಿತವಾದ ಪ್ರಾಕಾರದಲ್ಲಿ ನೆಲೆಸಿರುವವಳು, ಕುಂಕುಮ ಲಿಪ್ತಳು ಮತ್ತು ಕುಂಕುಮಾರ್ಚನೆಯನ್ನ ಬಹಳ ಪ್ರೀತಿಯಿಂದ ಸ್ವೀಕರಿಸುವಂತಹ ಹೇ ಕುರುಕುಲ್ಲಾ ದೇವಿಯೇ, ನಿನಗೆ ನಾನು ಮನಸಾ ಪ್ರಾರ್ಥನೆಯನ್ನು ಮಾಡ್ತಾ ಇದ್ದೇನೆ ಅಂತ ಹೇಳಿ ದೂರ್ವಾಸರು ಸ್ತೋತ್ರ ಮಾಡಿದ್ದಾರೆ ಈ ದೇವಿಯನ್ನ. 439ನೆಯ ಲಲಿತೆಯ ಶ್ರೀನಾಮ ಕುಲೇಶ್ವರಿ. ಕುಲಗಳಿಗೆ ಈಶ್ವರಿಯಾದವಳು ಶ್ರೀಮಾತೆ.
ಯಾವ ಕುಲಗಳಿಗೆ ಈಶ್ವರಿಯಾದವಳು ಅಂದರೆ ಮೂಲಾಧಾರಾಧಿಕಂ ಚಕ್ರಂ ಷಟ್ಕಂ ಕುಲಮಿತಿ ಸ್ಮೃತಂ ಅಂತ ಹೇಳಿದ್ದಾರೆ. ಅಂದರೆ ಮೂಲಾಧಾರದಿಂದ ಆಜ್ಞಾಚಕ್ರದವರೆಗಿನ ಷಟ್ಚಕ್ರವನ್ನು ಕುಲ ಅಂತ ಹೇಳಿ ಕರೆದಿದ್ದಾರೆ, ಸಹಸ್ರಾರವನ್ನು ಅಕುಲ ಅಂತ ಹೇಳಿ ಕರೆದಿದ್ದಾರೆ. ಇಂತಹ ಆರು ಚಕ್ರಗಳೆಂಬ ಕುಲಕ್ಕೆ ಈಶ್ವರಿ ಕುಲೇಶ್ವರಿ. ಈ ಆರು ಚಕ್ರಗಳು ಸುಷುಮ್ನಾ ನಾಡಿಯನ್ನೇ ಆಧರಿಸಿದೆ. ಈ ಸುಷುಮ್ನಾ ನಾಡಿಯ ಅಧಿಷ್ಠಾನ ದೇವತೆ ಕುರುಕುಲ್ಲ ಅಂತ ಹಿಂದಿನ ನಾಮದಲ್ಲಿ ನಾವು ನೋಡಿದ್ದೇವೆ. ಹೀಗಾಗಿ ಈ ಸುಷುಮ್ನಾ ನಾಡಿಯಲ್ಲಿ ಸಂಚರಿಸುವಂತಹ ಕುರುಕುಲ್ಲ ದೇವಿಯೇ ಈ ಆರು ಕುಲಗಳಿಗೆ ಈಶ್ವರಿಯಾದ್ದರಿಂದ ಕುಲೇಶ್ವರಿ ಅನ್ನುವ ಅರ್ಥದಲ್ಲಿ ಹೇಳಿದ್ದಾರೆ. ಮತ್ತೊಂದು ದೃಷ್ಟಿಕೋನದಲ್ಲಿ ಮೂಲಾಧಾರ ಚಕ್ರದಲ್ಲಿ ನೆಲೆಸಿರುವಂತಹ ದೇವಿಗೆ ಕುಲೇಶ್ವರಿ ಅನ್ನುವ ಹೆಸರಿದೆ. ಕುಲ ಅಂದರೆ ಮೂಲಾಧಾರ ಅಂತ ಅರ್ಥ. ಕುಹು ಅಂದರೆ ಭೂಮಿ ಅಂತ, ಪೃಥ್ವಿ ತತ್ವ. ಪೃಥ್ವಿ ತತ್ವೇ ಲೀಯತೆ ಅತ್ರ ಇತಿ ಕುಲಂ ಅಂತ ಹೇಳಿರುವಂಥದ್ದು ಶಾಸ್ತ್ರ. ಲ ಅಂದರೆ ಲಯವಾಗುವುದು ಅಂತ. ಅಲ್ಲಿಗೆ ಒಟ್ಟು ಅರ್ಥ ಏನಪ್ಪ ಅಂದರೆ ಮೂಲಾಧಾರ ಚಕ್ರದಲ್ಲಿ ಇರುವ ದೇವತೆ ಕುಲೇಶ್ವರಿ. ಮತ್ತೊಂದು ದೃಷ್ಟಿಕೋನದಲ್ಲಿ ಪ್ರಮಾತೃ, ಪ್ರಮಾಣ, ಪ್ರಮೇಯ ಈ ಮೂರರ ತ್ರಿಪೂಟಿ ಸಮೂಹವನ್ನು ಕುಲ ಅಂತ ಹೇಳಿ ಕರೆದಿದ್ದಾರೆ. ಪ್ರಮಾತ ಅಂತಂದರೆ ಅರ್ಥ ಅಳೆಯುವವನು ಅಥವಾ ತಿಳಿಯುವವನು ಅಂತ ಅರ್ಥ. ಪ್ರಮಾಣ ಅನ್ನುವುದಕ್ಕೆ ಅರ್ಥ ಅಳೆಯುವ ಅಥವಾ ತಿಳಿಯುವ ಸಾಧನ ಅಂತ ಅರ್ಥ. ಪ್ರಮೇಯ ಅಂತಂದರೆ ಅಳೆಯಲ್ಪಟ್ಟಿದ್ದು ಅಥವಾ ತಿಳಿಯಲ್ಪಟ್ಟಿದ್ದು ಅಂತ ಅರ್ಥ. ಹೀಗಾಗಿ ಒಟ್ಟಿಗೆ ಇದನ್ನು ಹೇಳಬೇಕಾದರೆ ಈ ಪ್ರಮಾತೃ, ಪ್ರಮಾಣ, ಪ್ರಮೇಯ ಅನ್ನುವ ಮೂರು ಕುಲದ ಒಟ್ಟು ಅರ್ಥ ಏನಪ್ಪ ಅಂದರೆ ಜ್ಞಾನಕ್ಕೆ ಅವಳು ಕಾರಣವಾದ್ದರಿಂದ ಈ ಮೂರು ತ್ರಿಪೂಟಿ ಸಮೂಹವೆಂಬ ಕುಲದ ಮೂಲಕ ನಮಗೆ ಅನುಭವಕ್ಕೆ ಬರ್ತಾಳಾದ್ದರಿಂದ ಶ್ರೀಮಾತೆಯನ್ನ ಕುಲೇಶ್ವರಿ ಅಂತ ಹೇಳಿ ಕರೆದಿದ್ದಾರೆ. 440ನೆಯ ಶ್ರೀನಾಮ ಕುಲಕುಂಡಾಲಯ. ಕುಲಕುಂಡವೇ ಆಲಯವಾಗಿ ಹೊಂದಿರುವಂತಹ ಅವಳು ಶ್ರೀಮಾತೆ. ಆರು ಚಕ್ರಗಳೆಂಬ ಕುಲಕ್ಕೆ ಮೂಲವಾದ ಆಧಾರವಾದ ಚಕ್ರ ಮೂಲಾಧಾರ. ಈ ಮೂಲಾಧಾರದ ಪದ್ಮದ ನಾಳದ ಮಧ್ಯ ಒಂದು ಸಣ್ಣ ರಂಧ್ರ ಇದೆ. ಅಲ್ಲಿ ಸಾರ್ಧ ತ್ರಿವಲಯಾಕಾರೈಹಿ ಎಂಬಂತೆ ಕುಂಡಲಿನಿಯು ಮೂರುವರೆ ಸುತ್ತಿ ಹಾಕಿಕೊಂಡು ತಲೆ ಕೆಳಗಾಗಿ ಹಾವಿನಂತೆ ಮಲಗಿರುತ್ತೆ ಅಂತ. ಅದೇ ಕುಂಡಲಿನಿ ರೂಪವಾದಂಥ ಶ್ರೀಮಾತೆ. ಅದು ಆ ಅಮ್ಮನ ಆಲಯವಾಗಿದೆ. ಹೀಗಾಗಿ ಇಂತಹ ಮೂಲಾಧಾರವೇ ಆಲಯವನ್ನಾಗಿ ಮಾಡಿಕೊಂಡವಳಾದ್ದರಿಂದ ಶ್ರೀಮಾತೆಯನ್ನ ಕುಲಕುಂಡಾಲಯ ಅಂತ ಹೇಳಿ ಕರೆದಿದ್ದಾರೆ. ಆಚಾರ್ಯ ಶ್ರೀ ಶ್ರೀ ಶಂಕರ ಭಗವತ್ಪಾದರು ಸೌಂದರ್ಯ ಲಹರಿಯಲ್ಲಿ ಹೇಳ್ತಾರೆ, ಸುಧಾಧಾರಾಸಾರೈ ಚರಣ ಯುಗಲಾಂತರ್ವಿಗಲಿತೈ ಪ್ರಪಂಚಂ ಸಿಂಚಂತಿ ಪುನರಪಿ ರಸಾಂನಾಯ ಮಹಸಃ ಅವಾಪ್ಯ ಸ್ವಾಂ ಭೂಮಿಂ ಭುಜಗ ನಿಭ ಮಧ್ಯುಷ್ಟ ವಲಯಂ ಸ್ವಮಾತ್ಮಾನಂ ಕೃತ್ವಾ ಸ್ವಪಿಶಿ ಕುಲಕುಂಡೇ ಕುಹರಿಣಿ ಅಂತ ಹೇಳಿ ಗುರುಗಳು ವರ್ಣನೆಯನ್ನು ಮಾಡಿದ್ದಾರೆ. ಅರ್ಥ, ಅಮ್ಮ ನಿನ್ನ ಚರಣ ಯುಗಲದಿಂದ ಜನಿಸಿದಂತಹ ಅಮೃತ ಪ್ರವಾಹದಿಂದ ದೇಹದ ಎಲ್ಲ ನಾಡಿಗಳ ಸಮುದಾಯವಾದ ಈ ದೇಹವೆಂಬ ಪ್ರಪಂಚವನ್ನು ಸಿಂಪಡಿಸಿ ಅಮೃತರಸದ ಅತಿಶಯ ರೂಪವಾದ ಕಾಂತಿಯಿಂದ ತನ್ನ ಸ್ಥಾನದಿಂದ ಮೂಲಾಧಾರ ಚಕ್ರವನ್ನು ಮತ್ತೆ ಹೋಗಿ ಸರ್ಪಕ್ಕೆ ಸಮಾನವಾದ ಅಧಿಷ್ಠಾನದಿಂದ ಕೂಡಿದಂತಹ ಚಕ್ರಾಕೃತಿಯುಳ್ಳ ತನ್ನ ರೂಪವನ್ನು ಪಡೆದು ಸೂಕ್ಷ್ಮವಾದ ಆ ರಂಧ್ರವಿರುವ ಸುಷುಮ್ನಾ ನಾಡಿಯ ಮೂಲದಲ್ಲಿರುವ ಆಧಾರ ಚಕ್ರದಲ್ಲಿ ಅದು ನಿದ್ರಿಸುತ್ತಿದೆ ಅಂತ ಹೇಳಿದ್ದಾರೆ. ಹೀಗಾಗಿ ಶ್ರೀಮಾತೆಯನ್ನ ಕುಲಕುಂಡಾಲಯ ಅಂತ ಹೇಳಿ ಕರೆದಿದ್ದಾರೆ. 441ನೆಯ ಲಲಿತೆಯ ಶ್ರೀನಾಮ ಕೌಳಮಾರ್ಗ ತತ್ಪರ ಸೇವಿತಾ. ಶ್ರೀಮಾತೆಯನ್ನ
ಆರಾಧಿಸುವ ಪ್ರಧಾನವಾದ ಮಾರ್ಗಗಳು ಮೂರು ಅಂತ ಹೇಳಿದ್ದಾರೆ. ಒಂದು ಕೌಲ ಮಾರ್ಗ, ಎರಡು ಸಮಯಾಚಾರ, ಮೂರನೆಯದು ಮಿಶ್ರ ಮಾರ್ಗ ಅಂತ. ಈ ಕೌಲ ಮಾರ್ಗವು ಯೋಗ ಸಾಧನೆಯಿಂದಲೂ ಗುರುತಿಸಲ್ಪಟ್ಟಿದೆ ಮತ್ತು ವಾಮಾಚಾರದಲ್ಲೂ ಗುರುತಿಸಲ್ಪಟ್ಟಿದೆ. ಆದರೆ ಹೆಚ್ಚು ಸೂಕ್ತ ಯಾವುದಪ್ಪ ಅಂದರೆ ಯೋಗ ಸಾಧನ. ಅದು ಷಟ್ಚಕ್ರಗಳೆಂಬ ಕುಲಮಾರ್ಗದಲ್ಲಿ ಅಲ್ಲಿನ ದೇವತೆಗಳನ್ನು, ಅಕ್ಷರಗಳನ್ನು ನ್ಯಾಸ ಮಾಡುತ್ತಾ ಇತ್ಯಾದಿ ಧ್ಯಾನಿಸುತ್ತಾ ಅಂತರ್ಸಾಧನೆಯಲ್ಲಿ ಒಂದೊಂದು ಚಕ್ರವನ್ನು ದರ್ಶಿಸುತ್ತಾ ಹೋಗುವಂಥದ್ದು ಕೌಲಮಾರ್ಗ. ಈ ಯೋಗ ಸಾಧನೆಯಲ್ಲಿ ಯಾವ ಉಪಾಸಕನು ತತ್ಪರನಾಗುತ್ತಾನೋ, ಆ ತತ್ವದಲ್ಲಿ ಲೀನವಾಗಿ ಬಿಡುತ್ತಾನೋ, ಅವನು ಮಾಡಿದ ಅಂತರ್ಯಾಗದ ಈ ಪೂಜೆಯನ್ನು ಬಹಳ ಪ್ರೀತಿಯಿಂದ ಸ್ವೀಕರಿಸುವವಳು ಶ್ರೀಮಾತೆ. ಆದ್ದರಿಂದ ಕೌಲಮಾರ್ಗ ತತ್ಪರ ಸೇವಿತ ಅಂತ ಹೇಳಿರುವಂಥದ್ದು, ಮತ್ತು ಇದು ಶ್ರೇಷ್ಠವಾದ ಮಾರ್ಗ ಅಂತ. ಆದರೆ ಮತ್ತೊಂದು ವಾಮಾಚಾರದ ಆಚರಣೆಯ ಹಿನ್ನೆಲೆಯಲ್ಲಿ ಕೌಲಮಾರ್ಗವಿದೆ ಅಂತ ಹೇಳಿದ್ದಾರೆ. ಮತ್ತು ಈ ಕೌಲಮಾರ್ಗದಲ್ಲಿ ಎರಡು ಭೇದವಿದೆ, ಒಂದು ಪೂರ್ವ ಕೌಲರು ಮತ್ತೊಂದು ಉತ್ತರ ಕೌಲರು ಅಂತ. ಈ ಎರಡೂ ವರ್ಗದವರು ಅಮ್ಮನನ್ನು ವಾಮ ಮಾರ್ಗದಿಂದ ಪೂಜೆ ಮಾಡುವಂಥ ಪಂಕ್ತಿಯರು ಅಂತ. ಪೂರ್ವ ಕೌಲ ಅಂತಂದರೆ ಪಂಚಮಗಳಿಂದ ಪೂಜೆ ಮಾಡುವಂಥವರು. ಪಂಚಮಗಳು ಅಂದರೆ ಮದ್ಯ, ಮಾಂಸ, ಮತ್ಸ್ಯ, ಮುದ್ರ, ಮಾನಿನಿ. ಇನ್ನು ಉತ್ತರ ಕೌಲದವರು ಮಾಡುವಂಥ ಪೂಜೆಯ ವಿಧಾನ, ಅವರು ಸಾಕ್ಷಾತ್ ಒಬ್ಬ ಸ್ತ್ರೀಯನ್ನೇ, ಆಕೆಯ ಜನನಾಂಗವನ್ನು ಪೂಜಿಸುವಂಥವರು. ಇದು ಅತ್ಯಂತ ಹೇಯವಾದಂಥ ಮಾರ್ಗ. ಸಂಪೂರ್ಣವಾಗಿ ತಾಮಸಾರಾಧನೆ. ಈ ರೀತಿ ಆಚರಿಸಿದವರಿಗೆ ಆಕೆ ತಾಮಸಿಕಳಾಗಿಯೇ ಅನುಗ್ರಹ ಮಾಡ್ತಾಳೆ. ಯಾದೃಶಿ ಭಾವನಾ ಯತ್ರ ಸಿದ್ಧಿರ್ಭವತಿ ತಾದೃಶಿ ಅಂತ ಹೇಳಿರುವಂಥದ್ದು. ಹೀಗಾಗಿ ಇವರಿಗೆ ಸಿಗುವಂಥದ್ದು ಕೇವಲ ಕ್ಷಣಿಕವಾದ ಫಲ, ಮತ್ತು ಇವರು ಆಧರಿಸಿರುವಂಥದ್ದು ಶಂಬರಾದಿಗಳು ಕೊಟ್ಟಂತಹ ಗ್ರಂಥಾಧಾರದ ರೀತಿಯಲ್ಲಿ ಪೂಜೆ ಮಾಡತಕ್ಕಂಥವರು ವಾಮಮಾರ್ಗಿಗಳು. ಈ ಮಾರ್ಗದವರು ನಿದ್ರಿಸುತ್ತಿರುವಂತಹ ತಾಮಸಿಕ ರೂಪಳಾದಂತಹ ಅಮ್ಮನನ್ನು ಪೂಜೆ ಮಾಡುತ್ತಾರೆ. ಮತ್ತು ಈ ಪೂಜನೆಯ ಸಾಧನೆ ಯಾವುದೇ ಆತ್ಮೋನ್ನತಿಯಾಗಲಿ ಮೋಕ್ಷವಾಗಲಿ ಖಂಡಿತ ಸಿಗುವುದಿಲ್ಲ. ಅದಕ್ಕೆ ವಿರೋಧವಾದ ಮಾರ್ಗ, ಮಾರಕವಾದ ಮಾರ್ಗ. ಕೇವಲ ಜನ್ಮಾಂತರಗಳಲ್ಲಿ ಮತ್ತೆ ಮತ್ತೆ ಬೇರೆ ಬೇರೆಯ ಪಾಪಗಳ ಫಲವನ್ನು ಅನುಭವಿಸಬಹುದಾದ ಮಾರ್ಗವಾಗಿದೆ. ಹೀಗಾಗಿ ಇಂತಹ ಮಾರ್ಗವನ್ನು ಶ್ರೀ ಶ್ರೀ ಶಂಕರ ಭಗವತ್ಪಾದರು ಸಂಪೂರ್ಣವಾಗಿ ತಿರಸ್ಕರಿಸಿದರು. ಮಾತ್ರವಲ್ಲದೆ ಸಾತ್ವಿಕವಾದ, ವೇದ ವಿಹಿತವಾದ ಪೂಜಾ ಮಾರ್ಗವನ್ನು ನಮಗೆ ಕೊಟ್ಟಿದ್ದಾರೆ. ಅದೇ ಸಮಯಾಚಾರ ಮಾರ್ಗ. ಇದು ಮೋಕ್ಷ ಮಾರ್ಗ. ಇದು ಆತ್ಮೋನ್ನತಿಗೆ ಯೋಗ್ಯವಾದಂತಹ ಶಿವಶಕ್ತಿಯರನ್ನ ಉಪಾಸಿಸಬಹುದಾದಂಥ ಅತ್ಯಂತ ಪರಮ ಶುದ್ಧವಾದ ಸಾತ್ವಿಕ ಮಾರ್ಗ. ಅದಕ್ಕಾಗಿ ಹೇಳ್ತಾರೆ, ಸಮಂ ಬ್ರಹ್ಮ ಸಮಂ ಯಾತಿ ಇತಿ ಸಮಯ. ಅಂದರೆ ಬ್ರಹ್ಮತತ್ವದ ಕಡೆಗೆ ನಮ್ಮನ್ನು ಕರೆದೊಯ್ಯುವವಳು ಇವಳಾದ್ದರಿಂದ ಇವಳನ್ನು ಸಮಯ ಅಂತ ಹೇಳಿ ಕರೆದಿದ್ದಾರೆ. ಇಲ್ಲಿ ಸಂಪೂರ್ಣವಾಗಿ ಸಾತ್ವಿಕವಾದ ಪೂಜೆ, ಸಾತ್ವಿಕವಾದ ಆಹಾರ ಅಮ್ಮನಿಗೆ ನೈವೇದ್ಯವಾಗುತ್ತೆ. ನೋಡಿ, ಒಂದು ಮಾತಿದೆ, ಅರ್ಚಕಸ್ಯ ಪ್ರಭಾವೇಣ ಶಿಲಾಭವತಿ ಶಂಕರ, ಅರ್ಚಕಸ್ಯ ಪ್ರಭಾವೇಣ ಶಂಕರೋಪಿ ಶಿಲಾಯತೆ. ಯಾವಾತನು ವೇದ ವಿಹಿತವಾದಂತಹ ಪೂಜೆಯನ್ನು ಸಾತ್ವಿಕವಾದ ಕ್ರಮದಲ್ಲಿ ಮಾಡುತ್ತಾನೋ ಆಗ ಶಿಲೆಯೂ ಶಂಕರನಾಗಿ ಬಿಡುತ್ತಾನೆ. ಹಾಗೆಯೇ ಪೂಜಿಸುವವನು ವೇದ ವಿರೋಧವಾದ ಅನ್ಯ ಮಾರ್ಗದಿಂದ ಪೂಜಿಸುವುದೇ ಆದರೆ ಶಂಕರನೂ ಸಹ ಶಿಲೆಯಾಗಿ ಬಿಡುತ್ತಾನೆ. ಸಮಯ ಮಾರ್ಗದಲ್ಲಿ ವೈದಿಕವಾದ ಐದು ಸಂಹಿತೆಗಳಿದ್ದಾವೆ. ಅದು ಶುಕ ಸಂಹಿತೆ,
ವಸಿಷ್ಠ ಸಂಹಿತೆ, ಸನತ್ಕುಮಾರ ಸಂಹಿತೆ, ಸನಕ ಸಂಹಿತೆ, ಸನಂದನ ಸಂಹಿತೆ ಅಂತ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಈ ಎಲ್ಲ ಸಂಹಿತೆಗಳು ಪರಮ ಸಾತ್ವಿಕವಾದ ಪೂಜಾಕ್ರಮವನ್ನು ತಿಳಿಸುವಂಥ ಗ್ರಂಥಗಳು. ಶ್ರೀಮಾತೆಯೇ ಒಮ್ಮೆ ಶಿವನಿಗೆ ಆದೇಶವನ್ನು ಕೊಟ್ಟಳಂತೆ, ನನ್ನ ಆರಾಧನೆ ಆಗಬೇಕಾದ ಕ್ರಮದಲ್ಲಿ ಇವರು ಯಾರೂ ಆಚರಿಸುತ್ತಿಲ್ಲ, ಹೀಗಾಗಿ ಪರಮಶಿವ ನೀನೇ ನನ್ನ ಪೂಜಾ ಪದ್ಧತಿಯನ್ನು ನೇರ್ಪಡಿಸು ಅಂತ ಆದೇಶವನ್ನು ಕೊಟ್ಟಳಂತೆ. ಆಗ ಶಿವನೇ ಸ್ವತಃ ಮಾಡಿದಂತಹ ಈ ತಂತ್ರಗಳನ್ನು ಈ ಐವರು ಮಹನೀಯರು ಪಡೆದು ನಮಗೆ ಕೊಟ್ಟಿದ್ದಾರೆ. ಯಾರ್ಯಾರು? ಶುಕ, ವಸಿಷ್ಠ, ಸನತ್ಕುಮಾರ, ಸನಕ, ಸನಂದನಾದಿಗಳು. ಇದು ಅಮ್ಮನಿಗೆ ಪ್ರಿಯವಾದಂತಹ ಅತ್ಯಂತ ಸಾತ್ವಿಕವಾದಂತಹ ಪೂಜಾಕ್ರಮ ಅಂತ ಹೇಳಿರುವಂಥದ್ದು. ಇದು ಸರ್ವಮಾನ್ಯವಾಗಿರತಕ್ಕಂಥದ್ದು, ಮೋಕ್ಷ ಮಾರ್ಗವಾಗಿರತಕ್ಕಂಥದ್ದು. ಇನ್ನು ಕೊನೆಯದಾದಂತಹ ಮಿಶ್ರ ಮಾರ್ಗ. ಇವರಿಗೆ ಚಂದ್ರಕಲಾದಿ 8 ತಂತ್ರಗಳು ಆಧಾರವಾಗಿದೆ ಇವರ ಪೂಜಾ ಮಾರ್ಗಕ್ಕೆ. ಮತ್ತು ಇದರಲ್ಲಿ ವೈದಿಕ ಸಂಹಿತೆಗಳು ಹಾಗೂ ಅವೈದಿಕ ಸಂಹಿತೆಗಳ ಎರಡರ ಮಿಶ್ರಣವೂ ಇದೆ. ಆದ್ದರಿಂದ ಈ ಮಾರ್ಗವನ್ನು ಮಿಶ್ರ ಮಾರ್ಗ ಅಂತ ಹೇಳಿ ಕರೆದರು. ಅದರಲ್ಲೂ ಒಂದು ಸ್ವಲ್ಪ ತಗೋತಾರೆ, ಇದರಲ್ಲೂ ಒಂದು ಸ್ವಲ್ಪ ತಗೋತಾರೆ. ಇವರದೇ ಆದ ವಿಶಿಷ್ಟವಾದ ಮಿಶ್ರ ಮಾರ್ಗದಿಂದ ಪೂಜೆ ಮಾಡುತ್ತಾರೆ. ಇನ್ನು ಭಾಸ್ಕರ ರಾಯರು ಈ ಮಾತನ್ನು ಹೇಳ್ತಾರೆ. ಯಸ್ಯ ಯಸ್ಯ ಹಿ ಯಾ ದೇವಿ ಕುಲಮಾರ್ಗೇಣ ಸಂಸ್ಥಿತ ತೇನ ತೇನ ಚ ಸಾ ಪೂಜ್ಯ ಬಲಿ ಗಂಧಾನುಲೇಪನೈಹಿ. ತಮ್ಮ ಪಿತೃವಂಶ ಪರಂಪರೆ ಹಾಗೂ ಗುರುವಂಶ ಪರಂಪರೆ ಅನ್ನುವಂಥದ್ದನ್ನು ಕುಲ ಅಂತ ಹೇಳಿ ಕರೀತಾರೆ. ಈ ಎರಡೂ ವಂಶದ ರೀತಿಯಲ್ಲಿ ಪೂಜಿಸುವಂಥ ಪದ್ಧತಿಯನ್ನು ಕೌಲಮಾರ್ಗ ತತ್ಪರ ಸೇವಿತ ಅಂತ ಆ ಮಹನೀಯರು ವರ್ಣನೆಯನ್ನು ಮಾಡಿದ್ದಾರೆ. ಆತ್ಮೀಯರೇ, ಇನ್ನು ಮುಂದಿನ ಉಪನ್ಯಾಸದಲ್ಲಿ ಮುಂದಿನ ಶ್ರೀನಾಮಗಳನ್ನು ಚಿಂತನೆಯನ್ನು ಮಾಡೋಣ. ಎಲ್ಲರಿಗೂ ವಂದನೆಗಳು, ನಮಸ್ಕಾರ.